ಇದರ ನಡುವೆ ಎಂದಿನಂತೆ ವಾಡಿಕೆಯಂತೆ ಇದೆಯಲ್ಲ, ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ, ಇವ್ರನ್ನ ಸಸ್ಪೆಂಡ್ ಮಾಡಿಬಿಟ್ವಿ ಅಂತ ಹೇಳಿ. ಅಲ್ಲಿಗೆ ಸಸ್ಪೆಂಡ್ ಅನ್ನೋ ಒಂದು ಶಬ್ದ ಕೇಳಿದ ತಕ್ಷಣ ನಾವು ಯಾರನ್ನೂ ಸಹಿಸಲ್ಲ, ಸುಮ್ಮನೆ ಬಿಡಲ್ಲ ಅಂತ ಒಂದು ಅರ್ಥ ಆಗುತ್ತೆ. ಆದರೆ ಒಳಗಡೆ ಇದು ಸ್ಟಾಪ್ ಆಗುತ್ತಾ? ಇವತ್ತು ರಾತ್ರಿಯಿಂದ ಸ್ಟಾಪ್ ಆಗಿಬಿಟ್ಟಿದೆ, ಹಾಗಾದರೆ ಏನಿಲ್ಲ ಒಳಗಡೆ, ನಾಳೆಯಿಂದ ಏನೂ ನಡೆಯಲ್ಲ, ಈ ವರ್ಷ ಪೂರ್ತಿ ಏನೇ ನಡೆಯಲ್ಲ, ಈ ಥರ ನಾವು ಭಾವಿಸ್ಬೇಕಾ? ಜೈಲಲ್ಲಿ ದರ್ಶನ್ಗೆ ವೈಭೋಗ ಕಲ್ಪಿಸಿದಂತಹ ಅಧಿಕಾರಿಗಳ ತಲೆದಂಡ ಆಗಿದೆ ಇಲ್ಲಿ. ದರ್ಶನ್ಗೆ ರಾಜಾತಿಥ್ಯ ಕೊಟ್ಟಂಥ ಹಿನ್ನೆಲೆಯಲ್ಲಿ ಜೈಲಿನ 9 ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಲಾಗಿದೆ. ಗೃಹ ಸಚಿವ ಪರಮೇಶ್ವರ್ ಅವರ ಆದೇಶ ಇದು. ಇನ್ನು ಯಾರು ಅಮಾನತಾದರು ಅಂತ ಹೇಳಿದ್ರೆ, ಜೈಲರ ಶರವಣ, ಶರಣಬಸವ, ಪ್ರಭು ಎಸ್, ಎಲ್ ಎಸ್ ತಿಪ್ಪೇಸ್ವಾಮಿ, ಶ್ರೀಕಾಂತ್ ತಳವಾರ್, ಹೆಡ್ ವಾರ್ಡರ್ಸ್ ವೆಂಕಪ್ಪ, ಸಂತೋಷ್ ಕುಮಾರ್, ನರಸಪ್ಪ, ಜೈಲು ಅಧೀಕ್ಷಕ ಶೇಷಮೂರ್ತಿ, ಸಹ ಅಧೀಕ್ಷಕ ಮಲ್ಲಿಕಾರ್ಜುನ ಸ್ವಾಮಿ, ಇಷ್ಟೂ ಜನ ಕೂಡ ಇದೀಗ ಈ ಕೇಸಲ್ಲಿ ಅಮಾನತಾಗಿದ್ದಾರೆ. ಜೈಲಿನಲ್ಲಿ ಏನು ಇನ್ಸಿಡೆಂಟ್ ನಡೆದಿದೆ ಅದರ ಬಗ್ಗೆ ಈಗಾಗಲೇ ಕ್ರಮ ತಗೊಂಡಿದ್ದೇವೆ. ಇನ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಮಗೆಲ್ಲ ಗೊತ್ತಾದ ಮೇಲೆ ಅದಕ್ಕೆ ತನಿಖೆಯನ್ನು ಮಾಡಿ 7 ಜನ ಅಧಿಕಾರಿಗಳನ್ನು ಈಗಾಗಲೇ ಸಸ್ಪೆಂಡ್ ಮಾಡಿದ್ದೇವೆ. ಅದಾದ ಮೇಲೆ ನಾನು ಈಗ ತಾನೇ ವಿಸಿಟ್ ಮಾಡಿ ಮತ್ತಷ್ಟು ಮಾಹಿತಿಗಳನ್ನು ತೆಗೆದುಕೊಂಡ ನಂತರ ಇಲ್ಲಿನ ಚೀಫ್ ಸೂಪರಿಂಟೆಂಡೆಂಟ್ ಅವರ ಹೆಸರು ಶೇಷಮೂರ್ತಿ ಮತ್ತು ಸೂಪರಿಂಟೆಂಡೆಂಟ್ ಮಲ್ಲಿಕಾರ್ಜುನ ಸ್ವಾಮಿ, ಇವರು ಹಿರಿಯ ಅಧಿಕಾರಿಗಳು. ಈ ಜೈಲಿನ ಬಗ್ಗೆ ಎರಡು ಥರ ವಾದ ಇರುತ್ತೆ ರೀ, ಎರಡು ಥರ ವಾದ ಕೇಳಿ ಬರುತ್ತೆ ಯಾವಾಗಲೂ. ಒಂದು ವಾದ, ನೀವು ಜೈಲು ಅಧಿಕಾರಿಗಳನ್ನು ಆಫ್ ದಿ ಕ್ಯಾಮ್ರಾ ನೀವು ಮಾತನಾಡಿಸಿದಾಗ ಅವರೊಂದು ವಿಚಾರ ಹೇಳ್ತಾರೆ, ಜೈಲು ಖೈದಿಗಳು ಹೇಳ್ತಾರೆ ಒಂದು ವಿಚಾರವನ್ನು. ಆಫ್ ದಿ ರೆಕಾರ್ಡ್ ಕೇಳಬೇಕಷ್ಟೇ ಅವ್ರನ್ನ, ಏನಿದೆ ಕತೆ ಜೈಲ್ದು ಅಂತ. ಅವ್ರು ಹೇಳ್ತಾರೆ, ನೋಡಿ ಸ್ವಾಮಿ, ಒಂದು 2600 ಜನದ ಕೆಪಾಸಿಟಿ ಇರ್ತಕ್ಕಂಥ ಜೈಲು ಪರಪ್ಪನ ಅಗ್ರಹಾರ, 5000 ಮಿಗಿಲಾಗಿ ಇಲ್ಲಿ ಖೈದಿಗಳು ಬರ್ತಾರೆ, 5000 ಮಿಗಿಲಾಗಿ ಖೈದಿಗಳು ಅಂತ ಹೇಳಿದ್ರೆ, ಒಂದು ದಿನದಲ್ಲಿ 5000 ಖೈದಿಗಳಿಗೆ 50,000 ತರಹದ ಕಾಮ, ಕ್ರೋಧ, ಮದ, ಲೋಭ ಒಂದು ಕಡೆ, ಅಷ್ಟೂ ಜನ ಅಟ್ ಎ ಟೈಮ್. ಯಾರು? ಸಾಮಾನ್ಯ ಸಾಧು ಸಂತರ ಅವರು? ನೋ. ಒಂದಷ್ಟು ಜನ ಸಾಯಿಸಿರೋನು ಬಂದಿರ್ತಾನೆ, ಒಬ್ಬ ರೇಪ್ ಮಾಡಿರೋನು ಬಂದಿರ್ತಾನೆ, ಅಲ್ಲಿ ಭೀಭತ್ಸವಾಗಿ ಕೊಂದಿರ್ತಕ್ಕಂಥವ್ನು ಬರ್ತಾನೆ, ಗಂಡ ಹೆಂಡತಿ ಜಗಳದಲ್ಲಿ ಯಾರನ್ನೋ ಸಾಯಿಸಿರೋನು ಬರ್ತಾನೆ, ಯಾರಿಗೋ ವಿಷಾಗಿ ಸಾಯಿಸಿರೋನು ಬರ್ತಾನೆ, ಯಾರೋ ಒಬ್ಬ ಸೈಕೋ ಬರ್ತಾನೆ ಅಲ್ಲಿಗೆ, ಚೈನ್ ಕಳ್ಳ ಬರ್ತಾನೆ, ಬೈಕ್ ಕಳ್ಳ ಬರ್ತಾನೆ, ದುಡ್ಡು ಮೋಸ ಮಾಡಿರೋನು ಬರ್ತಾನೆ, ಎಲ್ಲ ಅಪರಾಧದ ಎಲ್ಲ ವಿಭಾಗ ಏನಿರುತ್ತೋ ಎಲ್ಲ ವಿಧದ ಎಲ್ಲ ಆಯಾಮದ ಎಲ್ಲ ರೀತಿಯ ಜನ ಸಿಗ್ತಾರಲ್ಲಿ. ಒಬ್ಬ ಭೀಭತ್ಸ, ರುದ್ರ, ಭೀಕರ, ಭಯಾನಕ ಎಲ್ಲ ರಸಗಳು ಇರತಕ್ಕಂಥ ವ್ಯಕ್ತಿಗಳು ಇರ್ತಾರೆ. ಇಂಥ ಜನಗಳನ್ನು ಬರೀ ಪೊಲೀಸ್ ವ್ಯವಸ್ಥೆ ಅಲ್ಲ, ಯಾರು ಬಂದರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಸ್ವಾಮಿ. ಆಫ್ ದ ರೆಕಾರ್ಡ್ ಮಾತಾಡೋದು, ಮೈಕ್ ಹಿಡಿದ್ರೆ ಮಾತಾಡಲ್ಲ, ಮಾಡೋಕ್ಕಾಗಲ್ಲ ಸ್ವಾಮಿ. ಅವರವರಲ್ಲೇ ಕೆಲವೊಂದು ಒಂದಷ್ಟು ವರ್ಗೀಕರಣ ಮಾಡಿ ಅಲ್ಲೇ ಸೀನಿಯರ್ ಯಾರನ್ನೋ ಮಾಡಿರ್ತೀವಿ. ಒಬ್ಬನಿಗೇನೋ ಸಿಗರೇಟ್ ಸೇದೋ ಚಟ ಇರುತ್ತೆ, ಒಬ್ಬನ ಕುಡಿಯೋ ಚಟ ಇರುತ್ತೆ, ಒಬ್ಬನಿಗೇನೋ, ಒಬ್ಬ ಅಷ್ಟು ಜನ ವಿಕಾರವಾಗಿ ಸಪೋಸ್ ಏನೂ ಸಪ್ಲೈ ಮಾಡಲಿಲ್ಲ ಅಂದ್ಕೊಳ್ಳಿ ಸ್ವಾಮಿ, ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀವಿ, ಮಾತಾಡ್ತಾರೆ ಇದನ್ನು, ಏನೂ ನಾವು ಸಪ್ಲೈ ಮಾಡಲಿಲ್ಲ, ಅವ್ರು ಕೇಳಿದ್ದು ನಾವು ಕೊಡಲ್ಲ, ತಲೆ ಚೆಚ್ಕೊಂಬಿಡ್ತಾರೆ ಸ್ವಾಮಿ ಜೈಲಿಗೆ, ಸತ್ತೋಗ್ಬಿಟ್ಟ ಒಂದಿಬ್ಬರು ಅಕಸ್ಮಾತ್, ಅವನಿಗೇನೋ ಬೇಕು, ಒಂದು ಸಿಗರೇಟ್ ಬೇಕು, ಯಾರಿಗೋ ಕುಡಿಯೋಕ್ಕೆ ಬೇಕು, ಇನ್ನೇನೋ ಬೇಕು ಒಬ್ಬನಿಗೆ, ಅದು ಕೊಟ್ಟಿಲ್ಲ ಅಂದರೆ ತಲೆ ಬಿಡ್ಕೊಂಡು ಸತ್ತೋಗ್ಬಿಡ್ತಾರೆ. ಅವಾಗ ಏನು ಹೇಳ್ತಾರೆ ಹೇಳಿ ಸ್ವಾಮಿ, ನಮ್ಮನ್ನು ಲಾಕ್ ಅಪ್ ಡೆತ್, ಜೈಲಲ್ಲಿ ಡೆತ್, ಯಾರೋ ಸಾಯಿಸ್ಬಿಟ್ರು, ನಮ್ಮ ಮೇಲೆ ಕೇಸ್ ಹಾಕ್ತಾರೆ ಸ್ವಾಮಿ. ಕೊಟ್ಟರೆ ಇವನು ಹೆಂಗೆ ಸಪ್ಲೈ ಮಾಡ್ದ, ಜೈಲೊಳಗಡೆ ಎಲ್ಲ ರೀತಿಯಲ್ಲಿ ಆತಿಥ್ಯ ನಡೀತಾ ಇದೆ ಅಂತ ಮಾತಾಡ್ತಾರೆ ಸ್ವಾಮಿ. ಕೊಡದೇ ಇದ್ದರೆ ಇವರಿಲ್ಲ ಆರ್ಭಟಗಳು ಹೊಡೆದಾಡ್ಕೊಂಡು ಸತ್ತೋಗ್ಬಿಡ್ತಾರೆ ಸ್ವಾಮಿ ಅಂತ ಮಾತಾಡ್ತಾರೆ. ಇದು ವಾಸ್ತವ. ಹಾಗಂತ ಅವ್ರು ಕುಡಿಯೋಕ್ಕೆಲ್ಲ ಕೊಟ್ಟುಬಿಟ್ಟು ಸಿಗರೇಟ್ ಎಲ್ಲ ಕೊಟ್ಬಿಟ್ಟು ಸಪ್ಲೈ ಮಾಡಿಬಿಡ್ತೀರಾ ಅಂತ ಪ್ರಶ್ನೆ ಬಂದಾಗ, ನಮ್ಮ ಬಳಿ ಇರ್ತಕ್ಕಂಥ ದಾರಿಗಳು ಹೇಳಿ ಅಂತಾರೆ. ಇದೊಂದು ಭಾಗನ. ಇನ್ನೊಂದು ಭಾಗ ಇನ್ನೂ ಚೆನ್ನಾಗಿದೆ. ಅನೇಕರು ಇಂಥ ಜೈಲಲ್ಲಿ ಇಂಥ ಅಧಿಕಾರಿ ಪೋಸ್ಟೇ ನನಗೆ ಬೇಕು ಅಂತೇಳಿ ವರ್ಗಾವಣೆ ದಂಧೆಯಲ್ಲಿಯೇ ಅನೇಕ ಜನ ಅಲ್ಲೂ ಬಂದು ಸೇರಿಕೊಳ್ತಾರೆ. ಅಧಿಕಾರಿಗಳು ಬರ್ತಾರೆ. ಏನಕ್ಕೆ ಬರ್ತಾರೆ ಅವರು? ಸುಮ್ಮನೆ, ಏನು ಲಾಭ ಇಲ್ಲದೆ. ಎಲ್ಲ ಸಿಗುತ್ತೆ ಸ್ವಾಮಿ ಜೈಲಲ್ಲಿ, ಏನು ಬೇಕಾದರೂ ಸಿಗುತ್ತೆ. ಅದು ಜೈಲಲ್ಲಿ ಹಣ ಮಾತ್ರ ಇರಬೇಕು. ಹೊರಗಡೆ 10 ರೂಪಾಯಿ ಬೆಲೆ ಬಾಳುವಂಥ ಒಂದು 0.5 ಲೀಟರ್ ವಾಟರ್ ಬಾಟಲ್ಲು, ಅಲ್ಲಿ ಹೋಗೋಷ್ಟು 1,000 ರೂಪಾಯಿ ಬೇಕಾದರೂ ಆಗಬಹುದು.
₹100 ಬೇಕಾದರೂ ಆಗಬಹುದು. ಆ ಥರದ ಒಂದು ವ್ಯವಸ್ಥೆ ಅಲ್ಲಿರುತ್ತೆ. ಒಂದು ಟೂತ್ಪೇಸ್ಟ್ಗೆ ಒಂದು ದರ ಇರುತ್ತೆ ಸ್ವಾಮಿಯಲ್ಲಿ, ಒಂದು ಬಟ್ಟೆ ಹಾಕೋಕ್ಕೆ ಒಂದು ದರ ಇರುತ್ತೆ, ಒಂದು ಅಡುಗೆ ಒಂದು ದರ ಇರುತ್ತೆ, ಒಂದು ತರಕಾರಿ ಇಲ್ಲಿ ₹50 ಒಂದು ತರಕಾರಿ ಒಂದು ಕೆ ಜಿ ಇದ್ದರೆ, ₹50 ಇದ್ದರೆ ಅಲ್ಲಿ ₹500 ಬೇಕಾದ್ರೂ ತರಿಸ್ಕೋಬೋದು ಸ್ವಾಮಿ, ಅಂಥ ವ್ಯವಸ್ಥೆ ಆಗಿಬಿಟ್ಟಿದೆ ಅಂತ ಮಾತಾಡ್ತಾರೆ. ವಾಸ್ತವದಲ್ಲಿ ಜೈಲು ಕೈಪಿಡಿಯಲ್ಲಿ ಇರೋದೇನು ಹಾಗಾದರೆ? ಕಠಿಣ ಶಿಕ್ಷೆ ಅಥವಾ ಜೀವಾವಧಿ ಶಿಕ್ಷೆ, ಸಜೆ ಏನಾದರೂ ಆಗಿರಲಿ. ಸಜಾಬಂಧಿ ಅಂದರೆ ಸಜೆ ಅಂದರೆ ಶಿಕ್ಷೆ ಅಂತ. ಶಿಕ್ಷೆಗೊಳಗಾಗಿರ್ತಕ್ಕಂಥ ಒಬ್ಬ ಖೈದಿ ಅವನು ಯೂನಿಫಾರ್ಮ್ ಹಾಕ್ಕೊಂಡಿರಬೇಕು ಅಂತ ಅನೇಕರು ಕೇಳಿಬಿಡ್ತಾರೆ. ಏ ದರ್ಶನ್ ಯಾಕ್ರಿ ಯೂನಿಫಾರ್ಮ್ ಎಲ್ಲ ಹಾಕಿದ್ದಾರೆ, ನಂಬರ್ ಎಲ್ಲ ಹಾಕಿದ್ದಾರೆ, ನೋಡಿದ್ರಾ ಬಾಸ್ ಹೇಗಿದ್ದಾರೆ ಅಂತೆಲ್ಲ ಹೇಳ್ತಾರೆ. ನೋ, ವಿಚಾರಣಾಧೀನ ಖೈದಿಗಳಿಗೆ ಯಾರು ಕೂಡ ಯೂನಿಫಾರ್ಮ್ ಕೊಡಲ್ಲ, ಬಿಳಿ ಬಟ್ಟೆ ಕೊಡಲ್ಲ ಅವ್ರು ಯಾರಿಗೂ. ಯಾರಿಗೆ ಸಜ್ಜೆ ಆಗಿರುತ್ತಲ್ಲ ಅವ್ರಿಗೆ ಮಾತ್ರ ಯೂನಿಫಾರ್ಮ್ ಇರುತ್ತೆ. ಸಾಮಾನ್ಯ ಖೈದಿಗಳು, ವಿಚಾರಣಾಧೀನ ಖೈದಿಗಳು ಸಾದಾ ಬಟ್ಟೆಯಲ್ಲೇ ಇರಬಹುದು. ಎಲ್ಲ ಖೈದಿಗಳಿಗೂ ಕೂಡ ತಲಾ ಒಂದು ತಟ್ಟೆ ಕೊಡ್ತಾರೆ, ಒಂದು ಮಗ್ ಕೊಟ್ಟಿರ್ತಾರೆ, ಒಂದು ಬಟ್ಲು ಕೊಡ್ತಾರೆ, ಒಂದು ಲೋಟ ಕೊಡ್ತಾರೆ. ಖೈದಿಗಳಿಗೆ ಪ್ರತಿದಿನ 2000 ರಿಂದ 2400 ಕ್ಯಾಲರಿ ಆಹಾರವನ್ನು ಕೊಡಬೇಕು. ಕಠಿಣ ಪರಿಶ್ರಮದ ಕೆಲಸ ಮಾಡುವವರಿಗೆ 2800 ಕ್ಯಾಲರಿ ಆಹಾರ ಕೊಡ್ತಾರೆ. ಅಲ್ಲಿ ಆಗಿತಾರೆ, ತೋಳು ಸ್ವಲ್ಪ ಎತ್ತಾರೆ, ಇನ್ಯಾವುದೋ ಒಂದು ಮರಗೆಲಸ ಮಾಡ್ತಾರೆ, ದೈಹಿಕ ಶ್ರಮ ಬೇಕು ಅನ್ನೋರಿಗೆ ಒಂದು 2800 ಕ್ಯಾಲರಿ ಆಹಾರ ಬೇಕಾಗುತ್ತೆ. ಆರೋಗ್ಯ ತಪಾಸಣೆ ವೇಳೆ ಇವರಿಗೆ ಇಂಥ ಆಹಾರ ಕೊಡಬೇಕು ಅಂತ ವೈದ್ಯರ ಸೂಚನೆ ಬಂದರೆ ವ್ಯವಸ್ಥೆ ಆಗುತ್ತೆ. ಬೆಳಗ್ಗೆ 7:30 ಒಳಗಡೆ ತಿಂಡಿ ಮುಗಿಯುತ್ತೆ. ಬೆಳಗ್ಗೆ 11:00 to 11:30 ಮಧ್ಯಾಹ್ನದ ಊಟ ಮುಗೀತು. ಸಾಯಂಕಾಲ 5:30 to 5:30 ಊಟ, ಆನಂತರ ಜೈಲಿನ ಲಾಕಪ್ ಒಳಗೆ ಬಂದು 5:30 to 5:30 ಒಳಗಡೆ ಊಟ ಮಾಡ್ಕೊಂಡ್ಬಿಡ್ಬೇಕು ಅವರು. ಆಮೇಲೆ ಜೈಲೊಳಗಡೆ ಅವ್ರನ್ನ ಒಳಗಡೆ ಹಾಕಿಬಿಡ್ತಾರೆ. ಅನ್ನ, ಮುದ್ದೆ ಅಥವಾ ಚಪಾತಿ, ಬೇಳೆಕಾಳು, ಇತರ ಧಾನ್ಯ, ತರಕಾರಿ ಸಹಿತ ಆಹಾರವನ್ನು ಅಲ್ಲಿ ಕೊಡ್ತಾರೆ ಅಂತ ಇದು ಜೈಲಿನ ಮ್ಯಾನ್ಯುಯಲ್ ಅಥವಾ ಕೈಪಿಡಿ ಹೇಳುತ್ತೆ.